ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನವರ 195ನೇ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳ ವತಿಯಿಂದ ದಾವಣಗೆರೆ, ಹರಪನಹಳ್ಳಿ ಮತ್ತು ಜಗಳೂರು ತಾಲೂಕಿನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ದಾವಣಗೆರೆ ನಗರದ ಅರುಣಾ ಟಾಕೀಸ್ ಬಳಿಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನವರ 195ನೇ ಜಯಂತಿಯನ್ನು ಹಮ್ಮಿಕೊಂಡಿದ್ದು, ಚೆನ್ನಮ್ಮನವರ ಭಾವಚಿತ್ರಕ್ಕೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿಗಳು ಪುಷ್ಪ ನಮನವನ್ನು ಸಲ್ಲಿಸಿದರು. ಇನ್ನು ಕುವೆಂಪು ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿಗಳು, ಚೆನ್ನಮ್ಮನವರ ರಾಷ್ಟ್ರೀಯ ಸ್ಮಾರಕವಾಗಬೇಕು, ಚೆನ್ನಮ್ಮನ ಪುತ್ಥಳಿ ವಿಧಾನಸೌಧದ ಆವರಣದಲ್ಲಿ ಆಗಬೇಕು, ಇದರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಖಡ್ಗ ವೀರಗತ್ತಿ ನಮ್ಮ ಕರ್ನಾಟಕದ ಜನತೆ ನೋಡುವಂತಾಗಬೇಕೆಂದು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ದೇಶದ ಪ್ರಪ್ರಥಮ ಸ್ವತಂತ್ರ ಹೋರಾಟಗಾರರ ಇತಿಹಾಸದ ಮತ್ತು ಸರ್ಕಾರಿ ದಾಖಲಾತಿ ನಮ್ಮದೇ ಆಗಬೇಕು. ಮೂರನೇದು ಚೆನ್ನಮ್ಮನ ಪುತ್ಥಳಿ ವಿಧಾನಸೌಧ ಆವರಣದೊಳಗೆ ಆಗಬೇಕು. ಇದರ ಜೊತೆಗೆ ಕಿತ್ತೂರು ಚೆನ್ನಮ್ಮನ ಖಡ್ಗ, ಆ ವೀರಗತ್ತಿ ಹೆಣ್ಣ ಮಗಳಿವತ್ತು ಟಿಪ್ಪು ಸುಲ್ತಾನ ಖಡ್ಗ ಬಗ್ಗೆ ನಾವು ಮಾತಾಡ್ತೇವೆ, ಆದರೆ ನಮ್ಮ ನಾಡಿನ ಒಬ್ಬ ಹೆಣ್ಣುಮಗಳ ಬಗ್ಗೆ, ಆ ಖಡ್ಗದ ಬಗ್ಗೆ ಎಲ್ಲಿದೆ ಅಂತ ತರುವಂತಾಗುತ್ತೆ. ಇಡೀ ಕರ್ನಾಟಕ ಜನಗಳಿಗೆ ಆ ಕಿತ್ತೂರು ಚೆನ್ನಮ್ಮನ ಖಡ್ಗ ನೋಡುವಂತ ಆಗಬೇಕು ಅನ್ನೋದು ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಇಷ್ಟು ಚೆನ್ನಮ್ಮನ ಬಗ್ಗೆ ಹೇಳ್ತಾ, ಈ ಚೆನ್ನಮ್ಮನ ಪ್ರತಿ ವರ್ಷ ನೀವೇನು ಸರ್ಕಾರ ಮಾಡ್ತಾ ಇದನ್ನು ಜಯಂತಿ ಅಂತ ಕರೆಯದೇನೆ, ಇದನ್ನ ವಿಜಯೋತ್ಸವ ಅಂತಂದ್ರೆ ನಮಗೆ ಹಂಡೆ ಹಾಲು ಕೊಡುವ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ಮೇಯರ್ ಶೋಭಾ ಪಲ್ಲಾಗಟ್ಟೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಜಯಶೀಲ, ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಸೇರಿದಂತೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಇನ್ನಿತ ಹರಪನಹಳ್ಳಿ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಚೆನ್ನಮ್ಮನ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ಇನ್ನು ಪಟ್ಟಣದ ನಟರಾಜ ಕಲಾಭವನದಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ಶಾಸಕ ಜಿ ಕರುಣಾಕರ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೇವೆ, ಶೋಷಿತರಿಗೆ ಅಮಾಯಕರಿಗೆ ನಾವು ಸಹಾಯವನ್ನ ಮಾಡಬೇಕು, ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಹೋರಾಟದ ಕಿಚ್ಚು ಹಚ್ಚಿದವರು ಕಿತ್ತೂರು ರಾಣಿ ಚೆನ್ನಮ್ಮನವರು ಎಂದು ಸ್ಮರಿಸಿದರು. ಎಲ್ಲ ಸಂದೇಹ ವಿಷಯಗಳು ಹೇಳಿದ್ರು ಅವ್ರನ್ನ ಒಂದು ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಯುದ್ಧ ನೀತಿಗಳನ್ನ ಕಲಿತು ಏನು ಕಿತ್ತೂರಿನ ರಾಜಕ್ಕೆ ಅವರು ರಾಣಿಯಾಗಿ ಹೋಗ್ತಾರೆ, ಅವರೇನು ಈ ಸಮಸ್ಯೆ ಬರೋದು ಅವರು
ಮನೆಯವರು ಮತ್ತು ಮಗ ತೀರ್ಕೊಂಡಾಗ ದತ್ತು ಮಗನ ತಮ್ಮನ್ನು ರಾಜ್ಯಕ್ಕೆ ಅವರು ರಾಜರಾಗಿ ಸ್ಥಾಪನೆ ಮಾಡಬೇಕೆಂದಾಗ ಸಮಸ್ಯೆ ಉದ್ಭವವಾಗ್ತದೆ. ಬ್ರಿಟಿಷರು ಆ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಥವಾ ಒಂದು ಆದೇಶ ಹೊರಡಿಸ್ತಾರೆ. ನೀವು ನಿಮ್ಮ ರಾಜ್ಯವನ್ನು ಬ್ರಿಟಿಷ್ ಈ ಸಂದರ್ಭದಲ್ಲಿ ಪಟ್ಟಣದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನಿತ್ತ ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ 195ನೇ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದು, ಜಿಲ್ಲಾ ಸ್ಥಾಯಿ ಸಮಿತಿ ಉಪಾಧ್ಯಕ್ಷ ಎಸ್ ಕೆ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಎಸ್ ವಿ ರಾಮಚಂದ್ರಪ್ಪ, ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸಮಾಜವನ್ನ ಒಗ್ಗೂಡಿಸೋಣ, ಎಲ್ಲರೂ ಸೇರಿ ಸಮಾಜವನ್ನ ಕಟ್ಟೋಣ ಎಂದು ಕರೆ ನೀಡಿದರು. ಎಷ್ಟು ಚಂದ ಮಾಡಿದ್ರು, ಎಷ್ಟು ಮರಳಿ ಅದ್ಭುತ ಮಾಡ್ತಾ ಇದ್ರು, ಬಹಳ ಸಂತೋಷ ಅನಿಸ್ತದೆ. ಇಷ್ಟು ಜನ ಇದ್ರೆ ಕಮ್ಮಿ ಜನ ಇದ್ರೆ ಚೆನ್ನಾಗಿ ಮಾಡಿದ್ರಪ್ಪ, ಬಹಳ ಖುಷಿ ಆಗುತ್ತೆ. ಬಂದೆ ಆದರೂ ನಿರಾಶೆ ಏನಾಗಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಸದಿವಸ ಆದರೆ ಮುಂದಿಲ್ಲ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇನ್ನಿತ್ತ ಜಗಳೂರು ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ರಾಣಿ ಚೆನ್ನಮ್ಮನ ಜಯಂತಿಯನ್ನು ಹಮ್ಮಿಕೊಂಡಿದ್ದು, ಕೃಷಿ ಅಧಿಕಾರಿ ಗೋವಿಂದ ನಾಯಕ್ ಚೆನ್ನಮ್ಮಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಅಲ್ಲದೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸಹ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಹಮ್ಮಿಕೊಂಡಿದ್ದು, ಈಶ್ವರ ಚಂದ್ರರವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಇನ್ನು ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹ ಜಯಂತಿಯನ್ನು ಏರ್ಪಡಿಸಿದ್ದು, ಸಮಾಜ ಕಲ್ಯಾಣಾಧಿಕಾರಿ ಅಶೋಕ್ ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು.